ನಮಸ್ಕಾರ ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆಯ ವತಿಯಿಂದ ನಗರದ ಎನ್ಆರ್ ಕಾಲೋನಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಠಾಣೆಯ ಪಿಎಸ್ಐ ಆದ ವಿದ್ಯಾಶ್ರೀರವರು ಮಾತನಾಡಿ, ಈ ಭಾಗದ ಜನರಿಗೆ ಯಾವುದೇ ತೊಂದರೆ ಇದ್ದಲ್ಲಿ ನಮಗೆ ಕರೆ ಮಾಡಿ ತಿಳಿಸಬಹುದು. ಅಲ್ಲದೆ 112ಗೆ ಕರೆ ಮಾಡಿ ಯಾವುದೇ ರೀತಿಯ ಗಲಾಟೆ ಅಥವಾ ತೊಂದರೆಯಾಗುತ್ತಿದ್ದರೆ ತಕ್ಷಣ ತಿಳಿಸಿದರೆ 112 ಸಿಬ್ಬಂದಿ ಆದಷ್ಟು ಬೇಗ ಸ್ಥಳಕ್ಕೆ ಧಾವಿಸಿ ತಮ್ಮ ನೆರವಿಗೆ ಬರುತ್ತಾರೆ ಎಂದು ತಿಳಿಸಿದರು. ಏನೇ ಸಮಸ್ಯೆ ಆಗಿರಬಹುದು, ಬೇರೆ ಯಾರು ಜಗಳಾಡ್ಕೊಂತ ಇರಬಹುದು, ಅದು ಯಾರಿಗೆ ಏನೇ ಸಮಸ್ಯೆ ಆಗಿರಬಹುದು, 112 ಯಾವ ಕಾಲ್ ಮಾಡ್ತೀಯಪ್ಪ, ನೀನು ಏನಾದ್ರು ಕೇರಳಕ್ಕೆ ಹೋಗಿರ್ತೀಯಾ, ತಮಿಳ್ನಾಡಿಗೆ ಟ್ರಿಪ್ ಹೋಗಿರ್ತೀಯಾ, ಅಂತ ಅಮ್ಮ ಅಪ್ಪನ ಜೊತೆ ಮಹಾರಾಷ್ಟ್ರಕ್ಕೆ ಹೋಗಿರ್ತೀಯ, ಅವಾಗ ಏನು ಮಾಡ್ತೀಯಾ, ಅವಾಗ ಯಾವ ನಂಬರಿಗೆ ಕಾಲ್ ಮಾಡ್ತೀಯಾ, ಅದು ಕರ್ನಾಟಕ ಬಿಟ್ಟು ಬೇರೆ ಬೇರೆ ಕಡೆನೂ ಆಗುತ್ತಾ? ಆಗುತ್ತೆ ಆಗುತ್ತೆ, ಎಲ್ಲ ಕಡೆ ಯಾವ ಕಡೆನಾದ್ರೂ ಆಗಿರ್ಬೋದು. 112 ಕಾಲ್ ಮಾಡಿ, ನೀವು ಟ್ರೈನ್ ಅಲ್ಲಿ ಮೂವ್ಮೆಂಟ್ ಆಗ್ತಿರ್ತೀವಿ, ಅದ್ರೊಳಗಡೆ ಕಳ್ತನ ಆಯ್ತು ಅಂತ ಅನ್ಕೊಂಡು 112 ಕಾಲ್ ಮಾಡಿ. ಎನಿ ಪ್ಲೇಸ್, ಯಾವುದೇ ಜಾಗಕ್ಕೆ ಹೋದ್ರೂ ನಿಮ್ಗೆ ಏನೇ ಸಮಸ್ಯೆ ಅಂತ ಅಂದ್ರೆ 112 ಕಾಲ್ ಮಾಡಿ ನಾವು ಬರ್ತೀವಿ. ಏನಂತ ಅಂದ್ರೆ, ನಾವು ಒಂದಿಷ್ಟು ಗಾಡಿಗಳನ್ನು ನಿಮಗೆ ಬೇಗ ಸಿಗಲಿ ಅಂತಲೇ ಒಂದಿಷ್ಟು ರೋಡ್ ಮೇಲೆ ಒಂದಿಷ್ಟು ಗಾಡಿಗಳನ್ನು ಬಿಟ್ಟಿರ್ತೀವಿ. ಅದಕ್ಕೆ ಒಂದು 4-5 ಜನ ಪೊಲೀಸವ್ರನ್ನ ಗಾಡಿಗೆ ಹಾಕಿರ್ತೀವಿ. ಆ ವಾಹನಗಳನ್ನು 112 ವಾಹನಗಳಂತಾನೆ ಬಿಟ್ಬಿಟ್ಟಿದ್ದೀವಿ ನಾವು, ಹೊಯ್ಸಳ ಅಂತಲೂ ಕರಿತೀವಿ ನಾವು ಅದನ್ನು. ಆ ವಾಹನಗಳು ಏನು ಮಾಡ್ತವೆ ಅಂತ ಅಂದರೆ, ನೀವು 112 ಕಾಲ್ ಮಾಡಿದ ತಕ್ಷಣ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮಿಗೆ ಅದಕ್ಕೆ ಮಾಹಿತಿ ಬರುತ್ತೆ, ಈ ಥರ ಒಂದು ಕಾಲ್ ಬರ್ತಾ ಇದೆ, ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಿಮ್ಮ ಯಾವುದು ಯಾವ ಪ್ಲೇಸಿಗೆ ನೀವು ಪೊಲೀಸರ ಅವಶ್ಯಕತೆ ಇರುತ್ತೋ ಅಲ್ಲಿಗೆ ನಿಯರ್ ಬೈ ಯಾವುದು ಹತ್ರ ಇರುವಂಥ ಗಾಡಿ ಯಾವುದಿರುತ್ತೋ ಅವರಿಗೆ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ. ವಿತ್ ಇನ್ ಮ್ಯಾಕ್ಸಿಮಮ್ 10 ನಿಮಿಷಗಳ ಒಳಗಾಗಿ ಆ ಪೊಲೀಸ್ ವಾಹನ ಬಂದು ನಿಮಗೆ ಏನು ಸಮಸ್ಯೆಗಳಿರುತ್ತೆ ಅದನ್ನು ಆಲಿಸಿ ನಿಮಗೆ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಈ 112 ನಂಬರ್ ಇಡೀ ದೇಶದ ಎಲ್ಲ ಭಾಗಗಳಲ್ಲಿಯೂ ಚಾಲನೆ ಇದ್ದು, ನೀವು ಕರೆ ಮಾಡಿದ ತಕ್ಷಣ ಆ ಭಾಗದ ಪೊಲೀಸ್ ಸಿಬ್ಬಂದಿ ತಮ್ಮ ನೆರವಿಗೆ ಬರುತ್ತಾರೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಪ್ರವೀಣ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಜೈಪುರ ನಗರಕ್ಕೆ ಬಿಜೆಪಿ ರಾಜ್ಯಸಭಾ ಸದಸ್ಯರಾದ ಚಲವಾದಿ ನಾರಾಯಣ್ ಸ್ವಾಮಿ ಭೇಟಿ ನೀಡಿದರು. ಬಿಜೆಪಿ ವತಿಯಿಂದ ವಿಜಯ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಿದ್ದು, ಅಭಿಯಾನಕ್ಕೆ ರಾಜ್ಯಸಭಾ ಸದಸ್ಯರಾದ ಚಲವಾದಿ ನಾರಾಯಣ ಸ್ವಾಮಿ ಚಾಲನೆ ನೀಡಿದರು. ನಗರದಲ್ಲಿ ಮನೆ ಮನೆಗಳಿಗೆ ತೆರಳಿದ ಅವರು ಬಿಜೆಪಿಯ ಸಾಧನೆ ಕರಪತ್ರಗಳನ್ನು ಹಂಚಿದರು. ಕಮಲದ ಚಿಹ್ನೆ ಇರುವ ಸ್ಟಿಕ್ಕರ್ ಅನ್ನು ಮನೆಗಳ ಬಾಗಿಲಿಗೆ ಅಂಟಿಸುವುದರ ಮೂಲಕ ಪಕ್ಷದ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಇನ್ನು ಮನೆ ಮನೆಗೆ ಭೇಟಿ ಅಭಿಯಾನದಲ್ಲಿ ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹಾಗೂ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಪ್ರವೀಣ್, ಅಮೋಕ್ ಟಿವಿ, ತುಮಕೂರು. ಆದ್ದರಿಂದ ಇವತ್ತು ನಮ್ಮ ಕಾರ್ಯಕರ್ತರು ಇಷ್ಟೊಂದು ವಿಜೃಂಭಣೆಯಿಂದ ಬೀದಿ ಬೀದಿಯಲ್ಲಿ ಮನೆ ಮನೆಯಲ್ಲಿ ಇದನ್ನು ವಿಜೃಂಭಿಸಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಆದ್ದರಿಂದ ನನಗೊಂದು ಅವಕಾಶ ಸಿಕ್ತು. ನಾನು ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾಗಿ ಇವತ್ತು MLC ಪಕ್ಷದಿಂದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜ್ಯೋತಿ ಗಣೇಶ್ರವರು ಬಹಳ ಚೆನ್ನಾಗಿ ಈ ತುಮಕೂರಿನ ಕೆಲಸ ಮಾಡಿದ್ದಾರೆ. ಜನರ ಮನ್ನಣೆ ಅವರಿಗೆ ಸಿಕ್ಕಿದೆ, ಅವರು ಎಲ್ಲರ ಹೃದಯದಲ್ಲಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದು, ಈ ರೀತಿಯ ಅಭ್ಯರ್ಥಿಗಳು ನಮಗೆ ಬರಬೇಕು. ಇಂಥ ಕಾರ್ಯಕರ್ತರು ಇದ್ದರೆ ಕಾರ್ಯಗಳನ್ನು ಮಾಡಲಿಕ್ಕಾಗತ್ತೆ, ನಾಯಕರು ಬಂದರೆ ಅವರು ನಿಮ್ಮ ಬೀದಿಗೂ ಕೂಡ ಬರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಮುಗಿದ ಅಧ್ಯಾಯ. ಇವತ್ತು ಕಾಂಗ್ರೆಸ್ ಮನೆ ಕಡೆಗೆ ಹೋಗ್ತಿದೆ, BJP ಇಡೀ ರಾಷ್ಟ್ರ ಇವತ್ತು ಡಬಲ್ ಇಂಜನ್ ಸರ್ಕಾರ ಅಂತ ಏನು ಹೇಳ್ತಾರೆ, ಬೊಮ್ಮಾಯಿಯವ್ರದ್ದು ಮತ್ತು ಮೋದಿಜಿಯವ್ರದ್ದು ಡಬಲ್ ಇಂಜನ್, ನಿಜವಾದ ಡಬಲ್ ಇಂಜನ್ ಕೆಲಸ ನಡೀತಾ ಇದೆ. ನೀವು ನೋಡಿದ್ದೀರಿ, 4 ದಿವಸದ ಹಿಂದಷ್ಟೇ ಲಂಬಾಣಿ ಜನಾಂಗಗಳು ಇಡೀ ರಾಜ್ಯದಲ್ಲಿ ಅಲೆಮಾರಿಗಳಂತೆ ಇದ್ದರು. ಯಾವತ್ತೂ ಕೂಡ ಅವ್ರಿಗೆ ಸ್ವತಂತ್ರವೇ ಸಿಕ್ಕಿರಲಿಲ್ಲ, ಯಾವ ಹಕ್ಕು ಇರಲಿಲ್ಲ. ಮನೆಗಳಿದ್ದರೂ ಕೂಡ ಮನೆ ಅವ್ರದ್ದಲ್ಲ, ಜಮೀನಿದ್ದರೂ ಕೂಡ ಜಮೀನು ಅವ್ರದ್ದಲ್ಲ. ಇಂತಹ ಅತಂತ್ರ ಸ್ಥಿತಿಯಲ್ಲಿದ್ದ ನಮ್ಮ ಇದು ಜನಾಂಗಗಳಾದ ಲಂಬಾಣಿಯವರನ್ನೂ ಕೂಡ ಗುರುತಿಸಿ ಅವರಿಗೆ ಹಕ್ಕು ಸ್ವಾತಂತ್ರ್ಯವನ್ನು ಕೊಟ್ಟು ಇವತ್ತು ಎಲ್ಲರಂತೆ ಬದುಕುವ ಒಂದು ಅವಕಾಶವನ್ನು ಮೋದಿಜಿಯವರು ಮತ್ತು ನಮ್ಮ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ. ಇದೇ ಡಬಲ್ ಇಂಜನ್ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಬ್ರಾಹ್ಮಣರು ಗಾಯತ್ರಿ ಮಂತ್ರವನ್ನ ಪಠಿಸುವ ಮೂಲಕ ದೈವ ಶಕ್ತಿಯನ್ನ ಪಡೆಯುವ ಮುಖೇನ ಜೀವನವನ್ನ ರೂಪಿಸಿಕೊಳ್ಳುತ್ತಾರೆಂದು ಖ್ಯಾತ ರಂಗಭೂಮಿ ಕಲಾವಿದ ಹಾಗೂ ಚಲನಚಿತ್ರ ನಟ ಬಾಬು ಹಿರಣ್ಣಯ್ಯ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನ ಜಿಲ್ಲಾ ಬ್ರಾಹ್ಮಣ ಸೇವಾ ಸಂಘದಲ್ಲಿ ವಿಪ್ರಚಕ್ರ ಮತ್ತು ಯುವ ವಿಪ್ರಚಕ್ರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಬ್ರಾಹ್ಮಣರು ತಮ್ಮದೇ ಆದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದು ಯಾವುದೇ ಮೀಸಲಾತಿಗಾಗಿ ಯಾರ ಬಳಿ ಹೋಗದೆ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ತಮ್ಮ ತಂದೆ ಮಾಸ್ಟರ್ ಹಿರಣ್ಣಯ್ಯರವರು ಬ್ರಾಹ್ಮಣ ಸಮುದಾಯ ಸೇರಿದಂತೆ ಮಂತ್ರಿಗಳನ್ನ ವೇದಿಕೆಯಲ್ಲೇ ಹಿಗ್ಗಾಮುಗ್ಗ ಟೀಕಿಸುವ ತಾಕತ್ತನ್ನು ಅವರು ಬೆಳೆಸಿಕೊಂಡಿದ್ದಾರೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಬ್ರಾಹ್ಮಣರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಆಗಿದ್ದು, ಐಟಿ ಬಿಟಿ ಬರೋದಕ್ಕಿಂತ ಮುಂಚೆ
ಚೆಂಡನ್ನ ರಬ್ಬ ಚೆಂಡು ಹೋಗ್ತಾ ಇದ್ದಾರೆ ಅದು ಬಿಟ್ಟೇಡಿಗೆ ಯಾವ ಮೆಟ್ಟಕ್ಕೆ ಕೂಟ ಎತ್ತೇಳುತ್ತೆ ಅಂತ ನಾವು ಊಹೆಗೂ ಮೀರಿದ್ದದು. ಅದೇ ರೀತಿಯಾಗಿ ಎಲ್ಲಿ ತನಕ ಸರ್ಕಾರದಲ್ಲಿ ರಿಸರ್ವೇಷನ್ಸ್ ಎಲ್ಲ ಬರಕ್ಕೆ ಶುರುವಾಯಿತು ರಾಮಗಡ ತೊಂದರೆ ಆಗ್ತಾ ಇದೆ ಅಂತ ಐಟಿ ಬಿಟಿ ಕಾರ್ಡಾರ್ ಒಪ್ಪನ ಅಲ್ಲಿ ಅಲ್ಲಿ ಇದನ್ನ ತಂದು ರಿಸರ್ವೇಷನ್ ತರ ಪ್ರಭತ್ವ ಆಗಿಲ್ಲ ಇವತ್ತು ಆಗಿಲ್ಲ ಮುಂದೆ ಇನ್ನು 100 ವರ್ಷ ಆಗಿದ್ರು ಅದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿಗೆ ಬರುವಂಥದ್ದು ಇದು ಶಾಪದಪಿ ಶರಾದಪಿ ಹತ್ತು ಗಾಯತ್ರಿ ಜಪನ ಮಾಡುವಂತಹ ಬ್ರಾಹ್ಮಣನ ಮುಖದಲ್ಲಿರುವಂತಹ ತೇಜಸ್ಸು ಅವನ ಮಾತಲ್ಲಿ ಬರುವಂತಹ ವಾಕ್ಶುದ್ಧಿ ತಾಯಿ ಲಂಕಾ ದೇವಿಯನ್ನ ಲಂಕಾ ಸಹಸ್ರನಾಮವನ್ನು ಓದು ಇದೆಲ್ಲದಕ್ಕೂ ನಿದರ್ಶನ ಯಾವುದು ಇದೆಲ್ಲದಕ್ಕೂ ಸಾಕ್ಷಿ ಯಾವುದು ಅಂತಂದ್ರೆ ನಮ್ಮ ಅಪ್ಪನೇ. 52ನೇ ಇಸ್ವಿಯಲ್ಲಿ ತಂದೆಯನ್ನ ಕಳ್ಕೊಂಡಾಗ 20 ವರ್ಷ 20 ವರ್ಷದಲ್ಲಿ ತಂದೆಯನ್ನ ಕಳ್ಕೊಂಡು ಪ್ರೀತಿಯಲ್ಲಿ ಬಂದು ನಿಂತು ಬಳ್ಳಾರಿಯಲ್ಲಿದ್ದಂತ ಭೀಮಪ್ಪ ಶೆಟ್ಟರು ಅನ್ನೋರು ಇವರಿಗೆ ಎಲ್ಲ ಕೊಟ್ಬಿಟ್ಟು ಜನರಿಗೂ ಇದ್ದೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನನ್ನ ಕುರುಸ್ತಾನ ಅವನೇ ಕುತ್ಕೊಂಡಿದ್ದಾನೆ. ಈ ಮಾತನ್ನ ತುಮಕೂರಲ್ಲಿ ಹೇಳೋರು ಇವರೆಲ್ಲರೂ ಸೇರ್ಕೊಂಡು ಅಪ್ಪ ನರಸಿಂಹಮೂರ್ತಿ ಏನೋ ಹೀಗಾಗೋಯ್ತು ನೀವು ಕಟ್ಟ ಬಂದು ಮುಂಚೆ ಮಾಡಿದ್ದಕ್ಕೆ ಬಯಸ್ಕೊಳ್ಳೋದು ಅಂತ ತುಮಕೂರಲ್ಲಿ ಇರ್ತಾರೆ. ಅವಾಗ ನಂತರ ಹೇಳಿದ್ರು ನಾನು ಹೇಳ್ತಿರೋದು ಎಚ್ಚರಗೊಳ್ಳಲಿ ಅಂತ ಹೇಳ್ತಾ ಇದ್ದೀನಪ್ಪ ನಿಮಗೆ ಹೇಳಬೇಕಾದಂಥದ್ದು ನಮ್ಮ ಕರ್ತವ್ಯ. ನನ್ನ ಮನೆಯಲ್ಲಿ ಯಾವ ಸ್ವಿಚ್ ಹಾಕಿದ್ರೆ ಯಾವ ಲೈಟ್ ಹತ್ತದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾಳೆ ಇನ್ನೊಬ್ರು ಬಂದು ಅದನ್ನು ಹೇಳೋ ಹಾಗಾಗಬಾರ್ದು ಅಂತ ಇದನ್ನು ಹೇಳ್ತಾ ಇದ್ದೀನಿ. ಆದರೆ ಸಮಾಜಕ್ಕಾಗಿ ಬಂದಾಗ ನಮ್ಮ ಯಾವಾಗ್ತದೆ ಜಾತಿಯನ್ನು ಯಾರೂ ಬಿಡಬೇಡಿ, ಜಾತಿಯನ್ನು ಯಾರೂ ಬಿಡಬೇಡಿ. ಆದರೆ ಜಾತಿಯನ್ನು ಹೊಸದಿಂದ ಆಚೆಗೆ ತರಬೇಡಿ. ಆ ಹೊಸದಿಂದ ಆಚೆಗೆ ತಂದಾಗ ಮಾತ್ರ ಕೆಡತ್ತೆ ಎಂದು ಅದು ಇವತ್ತಿನ ದಿನ ನೋಡ್ತಾ ಇದ್ದೆ. ಇದು ಶುರುವಾಗಿದ್ದು ಯಾವಾಗ ಅಂದರೆ ಅದನ್ನು ಪ್ರಸ್ತಾವನೆ ಮಾಡಲಿಕ್ಕೋಸ್ಕರವಾಗಿ ಈ ಮಾತನ್ನು ಹೇಳಿದೆ. 74ನೇ ಇಸ್ವಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಒಪ್ಪಿಕೊಂಡಿದ್ದವತ್ತು ಯಾವಾಗ ಅಂದರೆ 74ನೇ ಇಸ್ವಿಯಲ್ಲಿ ನಮ್ಮ ತಂದೆ ಇದೇ ಥರ ಒಂದು 2-3 ನಾಟಕಗಳಾಯಿತು, ಆಮೇಲೆ ಇಲ್ಲಿ ಶೇಖರಮಠ ಆಗಿತ್ತು, ಎಲ್ಲವೂ ಆದಮೇಲೆ ಬೆಂಗಳೂರಿಗೆ. ಇನ್ನು ಇದೇ ಸಂದರ್ಭದಲ್ಲಿ ಕಿರುತೆರೆ ಕಲಾವಿದ ಪ್ರಸಾದ್ ವಶಿಷ್ಠ, ಜೂನಿಯರ್ ರಾಜ್ಕುಮಾರ್, ಜಿಎನ್ ಸ್ವಾಮಿನಾಥ್, ಸಿಎ ಪರೀಕ್ಷೆ ಪಾಸು ಮಾಡಿದ ಭೀಮಸಂದ್ರದ ನೇತ್ರರನ್ನ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಿಪ್ರಚಕ್ರ ಅಧ್ಯಕ್ಷ ಡಿಆರ್ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಜಿಕೆ ಗುಂಡಣ್ಣ, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಚಂದ್ರಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ರೈತ ಮಹಿಳೆ ಲಕ್ಷ್ಮೀಬಾಯಿ ವಿಠೋಬಾ ಪೂಜಾರಿ, ವಯಸ್ಸು 45, ಹೊಲದಲ್ಲಿ ವಿಷಪೂರಿತ ಹಾವು ಕಡಿತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಮೃತ ಮಹಿಳೆಗೆ ಸುಮಾರು 10 ಲಕ್ಷ ಪರಿಹಾರ ನೀಡಬೇಕೆಂದು ಜೆಡಿಎಸ್ ಮುಖಂಡ ಬಿಡಿ ಪಾಟೀಲರು ಆಗ್ರಹಿಸಿದ್ದಾರೆ. ಮೃತ ಮಹಿಳೆಗೆ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು ಇದ್ದು ಕಡುಬಡ ಕುಟುಂಬವಾಗಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಒಂದು ಬೆನಕಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀಬಾಯಿ ವಿಠೋಬ ಪೂಜಾರಿ ಎಂಬ ಸೇರಿದ ಬಡ ಕುಟುಂಬದಲ್ಲಿರ್ತಕ್ಕಂತ ಒಬ್ಬ ರೈತ ಮಹಿಳೆ ನಿನ್ನೆ ಸಾಯಂಕಾಲ ಹಾವು ಕಚ್ಚಿ ಇವತ್ತು ಸಾವನ್ನಪ್ಪಿದ್ದಾರೆ. ಅವತ್ತು ಕುಟುಂಬಕ್ಕೆ, ಬಡತನದಲ್ಲಿರ್ತಕ್ಕ ಕುಟುಂಬಕ್ಕೆ ಇವತ್ತ 3 ಜನ ಹೆಣ್ಣುಮಕ್ಕಳು, 2 ಜನ ಗಂಡು ಮಕ್ಕಳಿದ್ದು ಆ ಇವತ್ತ ನೊಂದಿರತಕ್ಕಂಥ ಕುಟುಂಬಕ್ಕೆ ಆ ದೇವರು ಒಂದು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅನ್ನೋ ಮೂಲಕ ಅವರಲ್ಲಿ ಧೈರ್ಯನ ತುಂಬುತ್ತಾ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರೈತ ಮೇಳೆ ಏನೇ ನಿನ್ನೆ ಸಾಯಂಕಾಲ ರಾತ್ರಿ ವೇಳೆಯಲ್ಲಿ ಏನು ಸಾವನ್ನಪ್ಪಿದಿರ್ತಕ್ಕಂಥ ಲಕ್ಷ್ಮೀಬಾಯಿ ಇವರಿಗೆ ಸರ್ಕಾರದಿಂದ ಒಂದು 10 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತಕೊಂಡು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಈಗಾಗಲೇ ಒಂದು ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕೃಷಿ ಇಲಾಖೆ ಮತ್ತು ಎಪಿಎಂಸಿ ಕೃಷಿ ಮಾರುಕಟ್ಟೆ ಇಲಾಖೆ ಕೂಡ ಒಂದು ಅವರನ್ನು ಕೂಡ ಇವತ್ತು ತಿಳಿಸಲಾಗಿದೆ, ಮಾಹಿತಿ ತಿಳಿಸಲಾಗಿದೆ. ಕೂಡ ತಕ್ಷಣ ಈ ಬಡ ಕುಟುಂಬದಲ್ಲಿರ್ತಕ್ಕಂಥ ಬೆನಕಳ್ಳಿ ಗ್ರಾಮದಲ್ಲಿ ರೈತ ಮೇಳೆಗೆ ಇವತ್ತು ಸರ್ಕಾರ ತಕ್ಷಣ ಪರಿಹಾರ ಕೊಡಬೇಕು ಅಂತಕೊಂಡು ನಾನು ಈ ಒಂದು ನೊಂದಿರತಕ್ಕಂಥ ಕುಟುಂಬಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ರೈತರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇನೆ. ತುಕಾರಾಂ ಪವಾರ, ಅಮುಕ್ ಟಿವಿ, ಇಂಡಿ. ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ನೀಡಲು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 27ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಗುಡಿಬಂಡೆಯ ಬಸವನಕಟ್ಟೆ ದೇವಾಲಯದ ಆವರಣದಲ್ಲಿ ತಾಲೂಕು ಬಲಿಜ ಸಂಘದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್,
1994 ಬಲಿಜ ಸಮುದಾಯ 2A ಮೀಸಲಾತಿಯಡಿ ವಿದ್ಯಾಭ್ಯಾಸ ಹಾಗೂ ಉದ್ಯೋಗ ದೊರೆಯುತ್ತಿತ್ತು. 1994 ರಾಜ್ಯ ಸರ್ಕಾರ ಬಲಿಜ ಸಮುದಾಯಕ್ಕೆ ವಿದ್ಯಾಭ್ಯಾಸಕ್ಕೆ 2A ಹಾಗೂ ಉದ್ಯೋಗಕ್ಕೆ 3A ಮೀಸಲಾತಿ ಘೋಷಿಸಿದೆ. ಇದರಿಂದಾಗಿ ಬಲಿಜ ಸಮುದಾಯ ತೀವ್ರ ಸಂಕಷ್ಟಕ್ಕೊಳಗಾಗಿದೆ. ಸರ್ಕಾರ ನಮಗೆ ಹೊಸದಾಗಿ ಮೀಸಲಾತಿ ಕೊಡುವುದು ಬೇಕಿಲ್ಲ, ನಮ್ಮ ಸಮುದಾಯಕ್ಕೆ 1994 ಮೊದಲಿದ್ದ 2A ಮೀಸಲಾತಿ ವಿದ್ಯಾಭ್ಯಾಸಕ್ಕೆ ಹಾಗೂ ಉದ್ಯೋಗಕ್ಕೆ ಕಲ್ಪಿಸಿದರೆ ಸಾಕು ಎಂದರು. ಅರೇಂಜ್ ಮಾಡಿಕೊಂಡಿದ್ವಿ, ಆ ಅರೇಂಜ್ ಮಾಡಿಕೊಂಡಿದ್ದ ಒಂದು ಪೂರ್ವಭಾವಿ ಸಭೆಯಲ್ಲಿ ನಡೆದಂತಹ ವಿಷಯಗಳಿಂದ ಇವತ್ತು ನಿಮಗೆ ಈ ಒಂದು ಪತ್ರಿಕಾ ಪ್ರಕಟಣೆಗೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ್ದಾಯಿತು. ನಾವು ಕರೆದಿದ್ದ ತಕ್ಷಣ ನೀವೆಲ್ಲ ಬಂದ್ವಿ. ದಯವಿಟ್ಟು ನಿಮಗೆ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮೊಟ್ಟ ಮೊದಲಿಗೆ ನಾವು ಈ ತಿಂಗಳು 27ನೇ ತಾರೀಕು ಅಂದರೆ ಶುಕ್ರವಾರದಲ್ಲಿ 27/1/2023 ಶುಕ್ರವಾರ ಬೆಳಿಗ್ಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿಗಳಾದಂತಹ MR ಜಯರಾಮ್ ಅವರ ಸಾರಥ್ಯದಲ್ಲಿ ಒಂದು 2A ಸಂಕಲ್ಪವನ್ನು ರೂಪಿಸಿಕೊಂಡಿದ್ದೀವಿ. ಏನಪ್ಪ 2A ಸಂಕಲ್ಪ ಅಂತ ಹೇಳಿದ್ರೆ, ಮೊದಲಿಗೆ ಬಲಿಜ ಜನಾಂಗಕ್ಕೆ ಅಂದರೆ ನಾನು ಹೇಳ್ತಾ ಇರೋದು 94ಕ್ಕಿಂತ ಹಿಂದಿನ ಮಾತು. 94ರವರೆಗೂ ನಮಗೆ 2A ಅನ್ನೋ ಫೆಸಿಲಿಟಿ ಅಂದರೆ ವಿದ್ಯಾಭ್ಯಾಸಕ್ಕಾಗಲಿ ಉದ್ಯೋಗಕ್ಕಾಗಲಿ ರಾಜಕೀಯಕ್ಕಾಗಲಿ 2A ಫೆಸಿಲಿಟಿ ಇತ್ತು. 94ರ ನಂತರ ದಿಢೀರನೇ ಏನು ಮಾಡಿದ್ರು, 2A ತೆಗೆದುಬಿಟ್ಟು 3A ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಬಲಿಜ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ನಾಯ್ಡು ಮಾತನಾಡಿ, 27ರಂದು ಪ್ರತಿಭಟನೆ ನಡೆಸಲಾಗುವ ಕುರಿತಾಗಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಜಯರಾಮ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದ್ದು, ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಗ್ರಾಮೀಣ ಭಾಗದ ಬಲಿಜ ಸಮುದಾಯದವರಿಗೆ ಸೂಕ್ತ ಮಾಹಿತಿ ಹಾಗೂ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಬಾಲಪ್ಪ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಉಪಾಧ್ಯಕ್ಷ ಚಂದ್ರಶೇಖರ್ ನಾಯ್ಡು, ಶ್ರೀನಿವಾಸ್, ಖಜಾಂಚಿ ರಮೇಶ್, ಬಲಿಜ ಸಮುದಾಯದ ಮುಖಂಡರಾದ ಸೀತಾರಾಮ್, ಬಾಲಾಜಿ, ತ್ಯಾಗಪ್ಪ, ಗುಂಪು ಮರದ ಆನಂದ್ ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿವಂಡೆ. ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಆಂಜನೇಯ ದೇವಸ್ಥಾನದ ಒಳ ಆವರಣದಲ್ಲಿ ಭೂಮಿ ಅಗೆದಿದ್ದಾರೆ. ನಿಧಿ ಆಸೆಗಾಗಿ ದುಷ್ಕರ್ಮಿಗಳು ಪುರಾತನ ಕಾಲದ ಆಂಜನೇಯ ದೇವಸ್ಥಾನದ ಒಳ ಹಾಗೂ ಹೊರ ಆವರಣದಲ್ಲಿ ಭೂಮಿ ಅಗೆದಿರುವ ಘಟನೆ ಗುಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಿರಾ ದೊಡ್ಡ ಕೆರೆಗೆ ನೀರು ಹರಿಯುವ ಹಳ್ಳದ ದಂಡೆಯಲ್ಲಿರುವ ಹಳೆಯ ಕಾಲದ ಆಂಜನೇಯ ದೇವಾಲಯದಲ್ಲಿ ಹಲವು ವರ್ಷಗಳಿಂದ ಪೂಜಾ ಕೈಂಕರ್ಯ ನಡೆಯದ ಕಾರಣ ಗಿಡ ಗಂಟಿಗಳಿಂದ ಮುಚ್ಚಿ ಹೋಗಿತ್ತು. ಶನಿವಾರ ಯುವಕರು ದೇವಾಲಯದ ಬಳಿ ಹೋದಾಗ ಗರ್ಭಗುಡಿ ಮತ್ತು ಒಳ ಆವರಣದಲ್ಲಿ ಸುಮಾರು ಅಡಿ ಆಳ ತೆಗೆದಿರುವುದು ಬೆಳಕಿಗೆ ಬಂದಿದೆ. ನಿಧಿ ಆಸೆಗೆ ಕಳ್ಳರು ದೇವಾಲಯದ ಗರ್ಭಗುಡಿ ಮತ್ತು ಹೊರಾಂಗಣ ಅಗೆದು ಹಾಳು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಶ್ರೀಮಂತ, ಅಮೋಕ್ ಟಿವಿ, ಶಿರಾ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೋಡೋಕೆ ಎಷ್ಟು ಸೌಮ್ಯವಾಗಿದ್ದಾನೋ ಅಷ್ಟೇ ರಾಕ್ಷಸ ಬುದ್ಧಿ ಇದೆ. ಕೇವಲ ರಾಕ್ಷಸ ಮಾತ್ರವಲ್ಲ, ಬ್ರಹ್ಮ ರಾಕ್ಷಸ. ಕೊರೋನಾ ಹೆಸರಲ್ಲಿ ಸತ್ತ ಹೆಣಗಳನ್ನ ಮಾರಾಟ ಮಾಡಿಕೊಂಡು ದುಡ್ಡು ಮಾಡಿದೋನು. ಈ ಬಾರಿ ಆತನನ್ನ ಗೆಲ್ಸಿದ್ರೆ ಸಾಮಾನ್ಯ ಬದುಕಂತೂ ಬರ್ಬರವಾಗಿ ಹೋಗುತ್ತೆ ಅಂತ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಗಂಗರೆ ಕಾಲುವೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಪೂರ್ವ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಯಲುವಳ್ಳಿ ರಮೇಶ್ ಸಚಿವ ಸುಧಾಕರ್ ವಿರುದ್ಧ ಏಕವಚನದಲ್ಲಿ ಬಾಯಿಗೆ ಬಂದಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. 10-15 ಕೋಟಿ ಖರ್ಚು ಮಾಡಿ ಉತ್ಸವ ಮಾಡಿದ್ದು ಯಾರ ಸಂತೋಷಕ್ಕಾಗಿ? ಉತ್ಸವದ ಹೆಸರಲ್ಲಿ ಅರೆಬರೆ ಬಟ್ಟೆ ಉಟ್ಟ ಹೆಣ್ಣು ಮಕ್ಕಳಿಂದ ಡ್ಯಾನ್ಸ್ ಮಾಡಿಸಿದ. ಕೊರೋನಾ ಸಂದರ್ಭದಲ್ಲಿ ಇಷ್ಟ ಬಂದ ಹಾಗೆ ಹಣ ಖರ್ಚು ಮಾಡಿಸಿದ. ಕೊನೆಗೆ ಸತ್ತ ಹೆಣಗಳನ್ನ ಮಾರಾಟ ಮಾಡಿಕೊಂಡು ದುಡ್ಡು ಮಾಡಿದ. ಇನ್ನಷ್ಟು ಕೊಳ್ಳೆ ಹೊಡಿಬೇಕು ಅಂತಿದ್ದೀಯಾ? ಈ ಕ್ಷೇತ್ರದ ಜನರ ಪಾಲಿಗೆ ನೀನು ರಾಕ್ಷಸ ಅಲ್ಲ, ಬ್ರಹ್ಮ ರಾಕ್ಷಸ. ಇವನನ್ನ ಈ ಬಾರಿ ಸೋಲಿಸಿದ್ರೆ ಕ್ಷೇತ್ರದಲ್ಲಿ ಸಾಮಾನ್ಯ ಜನರಿಗೆ ಬದುಕು ಬರ್ಬರ ಆಗುತ್ತೆ. ಹಾಗಾಗಿ ಆತನನ್ನ ಈ ಬಾರಿ ಸೋಲಿಸಿ ಎಂದು ಕಿಡಿಕಾರಿದ್ರು. ಮಂತ್ರಿಗಳು ಕರ್ಸೋದು, ಅವರೆಲ್ಲರೂ ಕೇಳಿ ಇವನ್ನ ಇಂದ್ರ ಚಂದ್ರ ದೇವೇಂದ್ರ ಮುಂದಿನ ಮುಖ್ಯಮಂತ್ರಿ ಹಿಂಗೆಲ್ಲ ಹೊಗಳ್ಸ್ಕೊಳ್ಳೋದು ಅದು ಉತ್ಸವನಾ? 1000 ಕೋಟಿ 15-20 ಕೋಟಿ ಜನ ಸಾಮಾನ್ಯ ಜನ ಹೇಳ್ತಾವ್ರೆ ಏನಕ್ಕೆ ಬೇಕಾಗಿತ್ತು ಇದು? ನಿಮ್ಮಂತ ಪುಣ್ಯಾತ್ಮರು ಹೇಳ್ತಾರೆ ಇದನ್ನ ಏನಕ್ಕೆ ಬೇಕಾಯ್ತು ಮಾಡ್ಬೇಕಾಗಿತ್ತ ಇದು? ಇದ್ರ ಬದಲು ಊರಾಗ ಎಷ್ಟೋ ಜನ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲವ್ರೆ, ಎಷ್ಟೋ ಜನ
ಗುಡಿಸಲುಗಳಲ್ಲ ಅವ್ರೆ, ಒಂದೊಂದು ಹಳ್ಳಿಗೆ ಒಂದು ನಾಲ್ಕು ನಾಲ್ಕು ಐದೈದು ಮನೆ ಕಟ್ಕೊಂಡು ಬರ್ಲಾಯ್ತಲ್ಲ, ಅವ್ರ ಮಕ್ಕಳ ಮಕ್ಕಳು ತನದ್ರು ತಿಳ್ಕೊಳ್ಳೋರಲ್ಲ ಅಂತ ಸಾಮಾನ್ಯ ಜನ ಮಾತಾಡ್ತಿದ್ದಾರೆ. ಅವನ ಗುಡಿ ಅವನೇ ತೋರ್ಕೊಂತವನೇ. ಈ ಸಾರಿ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನಿಮ್ ಕೈ ಮುಗಿದು ಮನವಿ ಮಾಡ್ತೀವಿ. ನಮ್ಮಲ್ಲಿ ಯಾರ್ಯಾರು ಟಿಕೆಟ್ ಕೊಡ್ಲಿ, ನೀವು ನಿಮ್ ಸಂಬಂಧಿಕರು ನಿಮ್ ಬಂಧುಗಳು ಎಲ್ಲೆಲ್ಲಿದ್ದಾರೆ ತಾಲೂಕಿನ ಮೂಲ ಮೂಲೆಯಲ್ಲೂ ಎಲ್ರಿಗೂ ತಿಳಿ ಹೇಳಿ. ಬರೀ ಗಿಲೀಟ್ ಮಾಡ್ತಿದ್ದಾನೆ ಅವನು, ಬರೀ ನಾಟಕ ಆಡ್ತಿದ್ದಾನೆ. ಕೊಳ್ಳೆ ಹೊಡೆದ ಕೊರೋನಾ ಸಂದರ್ಭದಲ್ಲಿ ಎರಗಳನ್ನು ಬಿಡ್ಲಿಲ್ಲ, ಆ ಎರಗಳಲ್ಲೂ ದುಡ್ಡಿಂದ. ಇನ್ನು ಗಂಗರೆ ಕಾಲುವೆ ನಾರಾಯಣ ಸ್ವಾಮಿ ಮಾತನಾಡಿ, ಕ್ಷೇತ್ರದ ಎಲ್ಲಾ ಕೆರೆಗಳಲ್ಲಿ ಪಾಚಿ ಗಿಡಗಂಟೆಗಳು ತುಂಬಿ ಹೈರಾಣಾಗಿವೆ. ಅದನ್ನ ತೆಗೆಸುವ ಕೆಲಸ ಸುಧಾಕರ್ ಮಾಡೋಲ್ಲ, ಬದಲಿಗೆ ಅಶುದ್ಧ ನೀರು ಹರಿಸ್ತಾರೆ. ಕ್ಷೇತ್ರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಸುಧಾಕರ್ ವಿರುದ್ಧ ಮಾತಾಡೋಕೆ ಜನ ಭಯಭೀತರಾಗಿದ್ದಾರೆ. ಆತನ ವಿರುದ್ಧ ಮಾತಾಡಿದ್ರೆ ಸಾಕು, ಒಂದ್ ಕೇಸ್ ಬೀಳುತ್ತೆ ಅನ್ನೋ ಭಯ ಇದೆ. ಭಯ ಬೀಳ್ಬೇಡಿ, ಸುಧಾಕರ್ ಈ ಬಾರಿ ಸೋಲೋದು ಗ್ಯಾರಂಟಿ. ನೀವೆಲ್ಲ ಸ್ವತಂತ್ರರಾಗ್ತೀರಿ ಎಂದು ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಯಾವುದೇ ಕೆರೆಯಲ್ಲಿ ಹೋಗಿ ನೋಡಿ, ಎಲ್ಲ ಗಲೀಜು ತುಂಬಿಕೊಂಡಿದೆ. ಅದನ್ನ ಶುದ್ಧವಾದ ನೀರನ್ನ ನಮಗೆ ಕಳಿಸ್ತಾ ಇಲ್ಲ. ಅದನ್ನ ಆ ಸರ್ಕಾರ ಅದನ್ನ ಮೇಂಟೈನ್ ಮಾಡಕ್ಕೆ ಅವರಿಂದ ಆಗಲಿಲ್ಲ. ಇವತ್ತು ಆಡಳಿತ ವೈಫಲ್ಯಗಳು ಕೂಡ ಅವ್ರೇನ್ ಮಾಡ್ತಾ ಇದ್ದಾರೆ, ನಮಗೊಂಥರ ಭಯ ಇಕ್ಸ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಇವಾಗ ನಾನು ಈ ನಡುವೆ ಎಲ್ಲ ತಿರುಗಾಡ್ತಾ ಇದ್ದೀನಿ ಎಲ್ಲ ಹಳ್ಳಿಗಳಲ್ಲಿ, ಪ್ರತಿಯೊಬ್ಬರು ಕೂಡ ಅಯ್ಯೋ ನಾವು ಬಂದ್ರೆ ನಮ್ಮೆಲ್ಲ ಕಂಪ್ಲೇಂಟ್ ಆಗ್ಬಿಡ್ತದೆ, ಏನೋ ಒಂದು ಭಯದ ವಾತಾವರಣದಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಲ್ಲಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಪ್ರಾರಂಭ ಆಗಿದೆ. ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ವಿಎಸ್ ಉಗ್ರಪ್ಪ, ಉದಯ್ ಶಂಕರ್, ಜಿಲ್ಲಾಧ್ಯಕ್ಷ ಕೇಶವ್ ರೆಡ್ಡಿ, ಸುಬ್ಬರಾಯಪ್ಪ, ಪಿಎನ್ ಮೋನೇಗೌಡ, ಜಗದೀಶ್ ಗೌಡ, ರವಿಕುಮಾರ್, ಪೆದ್ದಣ್ಣ, ಹನುಮಂತರಾಯಪ್ಪ, ರಾಮಕೃಷ್ಣಪ್ಪ, ಇತರೆ ಮುಖಂಡರು ಹಾಜರಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.